ನಮಸ್ಕಾರ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಬೆಂಗಳೂರಿನಲ್ಲಿ ನಡೆಯಲಿರುವ ಬಿಜೆಪಿಯ ಪರಿವರ್ತನಾ ರ್ಯಾಲಿಗೆ ತುಮಕೂರಿನಿಂದ ನೂರಾರು ಬಿಜೆಪಿ ಕಾರ್ಯಕರ್ತರು ಬೈಕ್ ರ್ಯಾಲಿಯ ಮೂಲಕ ತೆರಳಿದರು. ಬೆಂಗಳೂರಿನಲ್ಲಿ ಆಯೋಜನೆಗೊಂಡಿದ್ದ ಬಿಜೆಪಿ ಪರಿವರ್ತನಾ ರ್ಯಾಲಿಯಲ್ಲಿ ಪಾಲ್ಗೊಳ್ಳಲು ತುಮಕೂರಿನಿಂದ ನೂರಾರು ಬೈಕ್ಗಳಲ್ಲಿ ಕಾರ್ಯಕರ್ತರು ತೆರಳಿದರು. ಬಿಜೆಪಿ ಜಿಲ್ಲಾಧ್ಯಕ್ಷ ಜ್ಯೋತಿ ಗಣೇಶ್ ನೇತೃತ್ವದಲ್ಲಿ ನಗರದ ಸರ್ಕಾರಿ ಕಾಲೇಜು ಮೈದಾನದಿಂದ ಸುಮಾರು 600ಕ್ಕೂ ಹೆಚ್ಚು ಬೈಕ್ಗಳಲ್ಲಿ ಕಾರ್ಯಕರ್ತರು ತೆರಳಿದರು. ಈ ವೇಳೆ ಬಿಜೆಪಿ ನಗರಾಧ್ಯಕ್ಷ ರಮೇಶ್ ಮಾತನಾಡಿ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ದುರಾಡಳಿತಕ್ಕೆ ಜನ ಬೇಸತ್ತಿದ್ದಾರೆ. ಭ್ರಷ್ಟಾಚಾರದಲ್ಲಿ ಮುಳುಗಿರುವ ಸರ್ಕಾರ ಕಿತ್ತೊಗೆಯಬೇಕು. ಈ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಲು ಬಿಜೆಪಿ ಪರಿವರ್ತನಾ ರ್ಯಾಲಿ ಹಮ್ಮಿಕೊಂಡಿದೆ. ಈ ರ್ಯಾಲಿಯಲ್ಲಿ ಜಿಲ್ಲೆಯಿಂದ ಸುಮಾರು 7,000ಕ್ಕೂ ಅಧಿಕ ಕಾರ್ಯಕರ್ತರು ಪಾಲ್ಗೊಳ್ಳಲಿದ್ದಾರೆ ಎಂದರು. ಎಕ್ಸಿಬಿಷನ್ ಗ್ರೌಂಡ್ ಅಲ್ಲಿ ಆ ಅಂಗವಾಗಿ ಇವತ್ತೆಲ್ಲ ನಾವು ಇಲ್ಲಿ ಸೇರ್ಕೊಂಡಿದ್ದೀವಿ. ಸುಮಾರು ನಗರದಿಂದ 600 ಬೈಕು ಮತ್ತು ಇಡೀ ಜಿಲ್ಲೆಯಾದ್ಯಂತ 6,000 ರಿಂದ 7,000 ಬೈಕ್ ಇವತ್ತು ಅಲ್ಲಿಗೆ ಹೋಗ್ತಾ ಇದೆ. ಈ ಪರಿವರ್ತನೆಯಲ್ಲಿ ಇಡೀ ಕರ್ನಾಟಕನ ಸುತ್ತಿ 77 ದಿನಗಳ ಕಾಲ ಇವತ್ತು ಮೋದಿಯವರ ನೇತೃತ್ವದಲ್ಲಿ ಎಂಡಾಗುತ್ತೆ, ಎಂಡಾಗಿ ಮಾಡಬೇಕು ಅನ್ನೋ ಒಂದು ಕಾರ್ಯಕ್ರಮ ಇದೆ. ಅದೇ ರೀತಿ ಇವತ್ತು ಶುರುವಾಗ್ತಾ ಇದೆ, ಎಲ್ಲಿ ಎಕ್ಸಿಬಿಷನ್ ಗ್ರೌಂಡಲ್ಲಿ ಶುರುವಾಗಿ ಕುಣಿಗಲ್ಲಲ್ಲಿ ನಡೆದು ನಂತರ ಯಡಿಯೂರಿನಲ್ಲಿ ಹಾಲ್ಟ್ ಆಗುತ್ತೆ. ಅದಾದ ನಂತರ ನಾಳೆ ತುರುವೇಕೆರೆ, ಚಿಕ್ಕನಾಯಕನಹಳ್ಳಿ, ತುಮಕೂರು ಗ್ರಾಮಾಂತರ ಮುಗಿಸಿ ತುಮಕೂರಿನಲ್ಲಿ ಮೂರನೇ ತಾರೀಕು ನೈಟ್ ಹಾಲ್ಟ್ ಆಗಿ 4ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ಲೈಬ್ರರಿ ಗ್ರೌಂಡಲ್ಲಿ ಈ ಕಾರ್ಯಕ್ರಮ ನಮ್ಮ ಪರಿವರ್ತನ ರ್ಯಾಲಿ ಸಭೆ ಇಲ್ಲಿ ನಡೆಯುತ್ತದೆ. ಯಡಿಯೂರಪ್ಪನವರ ನೇತೃತ್ವದಲ್ಲಿ ತುಮಕೂರಿನ ಎಲ್ಲ ವಾರ್ಡಿಂದ ಮತ್ತು ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ. ಮಾಜಿ ಎಂಎಲ್ಸಿ ಡಾ ಹುಲ್ಲಿ ನಾಯ್ಕರ್ ಮಾತನಾಡಿ, ಕಾಂಗ್ರೆಸ್ ಸರ್ಕಾರದ ಜನ ವಿರೋಧಿ ನೀತಿ, ಬಿಜೆಪಿಯ ಸಾಧನೆಯನ್ನು ಜನರಿಗೆ ತಿಳಿಸಲು ಪರಿವರ್ತನಾ ರ್ಯಾಲಿ ನಡೆಸುತ್ತಿದ್ದೇವೆ. ತುಮಕೂರು ಜಿಲ್ಲೆ ಸೇರಿದಂತೆ ರಾಜ್ಯದ ಎಲ್ಲಾ ವಿಧಾನಸಭಾ ಕ್ಷೇತ್ರದಲ್ಲೂ ರ್ಯಾಲಿ ನಡೆಯಲಿದೆ. ರ್ಯಾಲಿಗೆ ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ಅಮಿತ್ ಶಾ ಚಾಲನೆ ನೀಡಲಿದ್ದಾರೆ. ನಂತರ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ನೇತೃತ್ವದಲ್ಲಿ ರ್ಯಾಲಿ ಸಾಗಲಿದೆ ಎಂದರು. ನಮ್ಮ ಪಕ್ಷದ ವರಿಷ್ಠರು, ರಾಜ್ಯದ ಅಧ್ಯಕ್ಷರು, ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀಮಾನ್ ಯಡಿಯೂರಪ್ಪನವರ ಸಿರಿತನದಲ್ಲಿ ಎಲ್ಲ ಪಕ್ಷದ ಮಂತ್ರಿಗಳು ಹಿರಿಯರೆಲ್ಲ ಒಟ್ಟಾರಾಗಿ 224 ಕ್ಷೇತ್ರಗಳಿಗೆ ಸಹಿತ ಪಕ್ಷದ ವತಿಯಿಂದ ಒಂದು ರ್ಯಾಲಿ ಹಮ್ಮಿಕೊಂಡಿದ್ದೇವೆ. ಜನಜಾಗ್ರತೆ ಮತ್ತು ನಮ್ಮ ಎಲ್ಲ ಕ್ಷೇತ್ರಗಳಿಗೆ ಪಕ್ಷದ ವಿಚಾರಗಳ ಬಗ್ಗೆ ತಿಳುವಳಿಕೆ ಮಾಡುವಂಥದ್ದು ಮತ್ತು ಈಗಿನ ಸರ್ಕಾರದ ಎಲ್ಲ ವ್ಯಾಪಾರಗಳನ್ನ ಅವರಿಗೆ ಮನವರಿಕೆ ಮಾಡಿಕೊಡುವುದೇ ನಮ್ಮ ಈ ರ್ಯಾಲಿ ಉದ್ದೇಶ. ಮುಖಂಡರಾದ ಶಿವಪ್ರಸಾದ್, ಹೆಬ್ಬಾಕ ರವಿ, ಕರುಣಾರಾಧ್ಯ, ಶಂಕರ್, ರವೀಶ್, ಶಬೀರ್ ಅಹಮದ್ ಇತರರು ಪಾಲ್ಗೊಂಡಿದ್ದರು. ತುಮಕೂರಿನ ಅಮಾನಿಕೆರೆಯ ಗಾಜಿನ ಮನೆಯಲ್ಲಿ ವಿವಿಧ ಕ್ಷೇತ್ರಗಳ ಸಾಧಕರಿಗೆ ಜಿಲ್ಲಾ ಹಾಗೂ ತಾಲೂಕು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಹಿರಿಯ ನ್ಯಾಯವಾದಿ ಪ್ರೊಫೆಸರ್ ಎಚ್ ಎನ್ ಶೇಷಾದ್ರಿ ಸೇರಿದಂತೆ 32 ಮಂದಿಗೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ತುಮಕೂರಿನ ಅಮಾನಿಕೆರೆಯ ಗಾಜಿನ ಮನೆಯಲ್ಲಿ ಜಿಲ್ಲಾಡಳಿತ, ತಾಲೂಕು ಆಡಳಿತ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಹಾಗೂ ತಾಲೂಕು ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರನ್ನು ಅಭಿನಂದಿಸಲಾಯಿತು. ಹಿರಿಯ ನ್ಯಾಯವಾದಿ ಪ್ರೊಫೆಸರ್ ಎಚ್ ಎಸ್ ಶೇಷಾದ್ರಿ, ಪತ್ರಕರ್ತರುಗಳಾದ ಸಾಚಿ ರಾಜ್ಕುಮಾರ್, ಕುಣಿಕಲ್ನ ಆನಂದ್ ಸಿಂಗ್, ಕೊರಟಗೆರೆಯ ಪದ್ಮನಾಭ್, ಟಿಪಟೂರಿನ ಟಿಪಟೂರು ಕೃಷ್ಣ, ಬಿಟ್ಟನ ಕುರಿಕೆರೆ ಜಯಣ್ಣ, ಫೋಟೋಗ್ರಾಫರ್ಗಳಾದ ರೇಣುಕಾ ಪ್ರಸಾದ್, ಜೆಪಿ ಸೇರಿದಂತೆ ಹಲವರು ಸಾಧಕರನ್ನ ಸಂಸದರು, ಶಾಸಕರು ಹಾಗೂ ಜಿಲ್ಲಾಧಿಕಾರಿಗಳು ಪುರಸ್ಕರಿಸಿದರು. ಇದೇ ಸಂದರ್ಭದಲ್ಲಿ ಸಂಸದ ಎಸ್ಪಿ ಮುದ್ದಹನುಮೇಗೌಡ ಮಾತನಾಡಿ, ಭಾಷೆದಾರು ಆಧಾರದ ಮೇಲೆ ಪ್ರಾಂತ್ಯ ರಚನೆಯಾಗಿದ್ದು ಕರ್ನಾಟಕ ರಾಜ್ಯ ಉದಯವಾದ ನವೆಂಬರ್ 1ನ್ನ ನಾಡಹಬ್ಬವಾಗಿ ಎಲ್ಲೆಡೆ ಸಂಭ್ರಮದಿಂದ ಆಚರಿಸಲಾಗುತ್ತಿದೆ ಎಂದರು. ನಾಡು ನುಡಿಗಾಗಿ ಶ್ರಮಿಸಿ ಜನರನ್ನ ಸ್ಮರಿಸಿದ ಮುದ್ದಹನುಮೇಗೌಡರು ಜಿಲ್ಲೆಯ ಸರ್ವಾಂಗೀಣ ಪ್ರಗತಿಗೆ ಪ್ರತಿಯೊಬ್ಬರೂ ಶ್ರಮಿಸಬೇಕೆಂದು ಹೇಳಿದರು. ಕನ್ನಡ ನಾಡು ನುಡಿ ಭಾಷೆ ಜನ ಎಲ್ಲರಿಗೂ ಕೂಡ
ಶಾಸಕ ಡಾ ರಫೀಕ್ ಅಹಮದ್, ಜಿಲ್ಲಾಧಿಕಾರಿ ಕೆಪಿ ಮೋಹನ್ ರಾಜ್, ತಹಸೀಲ್ದಾರ್ ರಂಗೇಗೌಡ, ಲೀಡ್ ಬ್ಯಾಂಕ್ ಅಧಿಕಾರಿ ಜ್ಯೋತಿ ಗಣೇಶ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕ ಅಪ್ಪಿನಕಟ್ಟೆ ಬಸವರಾಜ್ ಸೇರಿದಂತೆ ಪ್ರಮುಖರು ಪಾಲ್ಗೊಂಡಿದ್ದರು. ಸನ್ಮಾನ ಕಾರ್ಯಕ್ರಮ ನಂತರ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ತುಮಕೂರಿನ ಡಿಸಿ ಕಚೇರಿಯಲ್ಲಿ ಲಿಫ್ಟ್ ವ್ಯವಸ್ಥೆ ಇಲ್ಲದೆ ವಿಕಲಚೇತನರು ಹಿರಿಯರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಬಗ್ಗೆ ಒಂದು ವರದಿ ಇಲ್ಲಿದೆ. ಜಿಲ್ಲಾಧಿಕಾರಿಗಳ ಕಚೇರಿ ಜಿಲ್ಲೆಯ ಪಾಲಿಗೆ ಶಕ್ತಿ ಕೇಂದ್ರ. ರಾಜ್ಯದ ಮುಖ್ಯಮಂತ್ರಿಯಿಂದ ಹಿಡಿದು ಸಚಿವರು, ಹಿರಿಯ ಅಧಿಕಾರಿಗಳು, ಗಣ್ಯರು ತುಮಕೂರಿಗೆ ಬಂದರೆ ಮೊದಲು ಜಿಲ್ಲಾಧಿಕಾರಿಯ ಕಚೇರಿಗೆ ಬರುತ್ತಾರೆ. ಯಾವುದೇ ಅಭಿವೃದ್ಧಿ ಕಾರ್ಯ, ಯೋಜನೆಗಳ ಜಾರಿ ಕುರಿತು ಚರ್ಚೆ ನಡೆಯೋದು ಇದೇ ಜಿಲ್ಲಾಧಿಕಾರಿಯ ಕಚೇರಿಯಲ್ಲಿ. ಅಷ್ಟೇ ಏಕೆ, ಜಿಲ್ಲೆಯ ಜವಾಬ್ದಾರಿ ಹೊತ್ತು ಜಿಲ್ಲೆಯ ಪಾಲಿನ ಬಾಸ್ ಎನಿಸಿಕೊಂಡಿರುವ ಜಿಲ್ಲಾಧಿಕಾರಿಗಳನ್ನು ಭೇಟಿಯಾಗಲು ನಿತ್ಯ ನೂರಾರು ಜನ ಕಚೇರಿಗೆ ಬರುತ್ತಾರೆ. ಸಂಕಷ್ಟ ಹೇಳಿಕೊಳ್ಳಲು, ಸಮಸ್ಯೆ ತೀರಿಸಿ ಎಂದು ಕೇಳಿಕೊಳ್ಳಲು, ಸೌಲಭ್ಯ ಒದಗಿಸಿ ಎಂದು ಮನವಿ ಮಾಡಲು ರೈತರು, ಕಾರ್ಮಿಕರು, ನಾಗರಿಕರು ಇಲ್ಲಿಗೆ ಆಗಮಿಸುತ್ತಾರೆ. ಬದುಕಿನ ಬವಣೆ ತಿಳಿಸಲು ಬಡವರು ಬರುತ್ತಾರೆ. ನಮ್ಮ ಜೀವನಕ್ಕೆ ಆಸರೆ ಕಲ್ಪಿಸಿ ಎಂದು ಕೇಳಲು ವಿಕಲಚೇತನರು ಬರುತ್ತಾರೆ. ಇವರೆಲ್ಲರ ಸಮಸ್ಯೆ ಸಂಕಟ ಕೇಳುವ ಜಿಲ್ಲಾಧಿಕಾರಿಗಳು ಸಮಸ್ಯೆ ಬಗೆಹರಿಸುವ ಭರವಸೆ ನೀಡುತ್ತಾರೆ. ಸ್ಥಳದಲ್ಲೇ ಹಲವು ಸಮಸ್ಯೆಗಳನ್ನು ಬಗೆಹರಿಸಿ ಕಳಿಸಿದ್ದಾರೆ. ಆದರೆ ವಿಷಯ ಇದಲ್ಲ. ನಿತ್ಯ ನೂರಾರು ಮಂದಿ ಬಂದು ಹೋಗುವ ಜಿಲ್ಲಾಧಿಕಾರಿಯ ಕಚೇರಿಯಲ್ಲಿ ಒಂದಷ್ಟು ಸೌಲಭ್ಯಗಳ ಕೊರತೆಯಿದೆ. ಇದರಿಂದ ಇಲ್ಲಿಗೆ ಬರುವ ಸಾರ್ವಜನಿಕರು ಪರದಾಡುವಂತಾಗಿದೆ. ಬಹಳ ಮುಖ್ಯವಾಗಿ ಜಿಲ್ಲಾಧಿಕಾರಿಯ ಕಚೇರಿಯಲ್ಲಿ ವಿಕಲಚೇತನರಿಗೆ ಸಾಕಷ್ಟು ತೊಂದರೆಯಾಗುತ್ತಿದೆ. ಎರಡನೇ ಫ್ಲೋರ್ನಲ್ಲಿರುವ ಡಿಸಿ ಕಚೇರಿಗೆ ಮೆಟ್ಟಿಲು ಹತ್ತಿಕೊಂಡೇ ಸಾಗಬೇಕಿದೆ. ಇದು ವಿಕಲಚೇತನರಿಗೆ ಕಷ್ಟ ಸಾಧ್ಯವಾಗಿದೆ. ನಿತ್ಯ ಹತ್ತಾರು ವಿಕಲಚೇತನರು ಸಮಸ್ಯೆಗಳ ಬಗ್ಗೆ ಮನವಿ ಸಲ್ಲಿಸಲು ಜಿಲ್ಲಾಧಿಕಾರಿಯ ಕಚೇರಿಗೆ ಆಗಮಿಸುತ್ತಾರೆ. ಆದರೆ ಇಲ್ಲಿ ಲಿಫ್ಟ್ ವ್ಯವಸ್ಥೆ ಇಲ್ಲದ ಕಾರಣ ಮೆಟ್ಟಿಲು ಹತ್ತಿಯೇ ಕಚೇರಿ ತಲುಪಬೇಕು. ವಿಧಿಯಿಲ್ಲದೆ ವಿಕಲಚೇತನರು ಸಾಹಸ ಮಾಡಿ ಮೆಟ್ಟಿಲು ಹತ್ತಿ ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಷ್ಟೇ ಅಲ್ಲದೆ ಹಿರಿಯ ನಾಗರಿಕರು ಇದೇ ಸಮಸ್ಯೆಯನ್ನು ಎದುರಿಸುತ್ತಿದ್ದಾರೆ. ಹೀಗೆ ಮೆಟ್ಟಿಲು ಹತ್ತುವಾಗ ವಿಕಲಚೇತನರು, ಹಿರಿಯ ನಾಗರಿಕರು ಜಾರಿ ಬಿದ್ದ ಉದಾಹರಣೆಗಳು ಇವೆ. ಮಿನಿ ವಿಧಾನಸೌಧದಲ್ಲಿ ಕೇವಲ ಡಿಸಿ ಕಚೇರಿಯೊಂದೇ ಇಲ್ಲ, ಎಡಿಸಿ, ಎಸಿ, ತಹಸೀಲ್ದಾರ್ ಸೇರಿದಂತೆ ಬೇರೆ ಬೇರೆ ಇಲಾಖೆಯ ಕಚೇರಿಗಳಿವೆ. ಇಲ್ಲಿ ಏನೇ ಕೆಲಸ ಮಾಡಿಸಿಕೊಳ್ಳಲು ಬರುವ ವಿಕಲಚೇತನರು, ಹಿರಿಯರು ಪರದಾಡುವ ಪರಿಸ್ಥಿತಿ ಇದೆ. ಕಚೇರಿಗೆ ಮೆಟ್ಟಿಲು ಹತ್ತಿ ಬರಲು ಕಷ್ಟವಾಗಲಿದೆ. ನಮ್ಮ ಸಮಸ್ಯೆಯನ್ನು ಅರ್ಥ ಮಾಡಿಕೊಂಡು ಲಿಫ್ಟ್ ವ್ಯವಸ್ಥೆ ಮಾಡಿ ಅನುಕೂಲ ಕಲ್ಪಿಸಿ ಎಂದು ವಿಕಲಚೇತನರು ಜಿಲ್ಲಾಧಿಕಾರಿಗೆ ಹಲವು ಬಾರಿ ಮನವಿ ಮಾಡಿದ್ದಾರೆ. ಆದರೆ ಲಿಫ್ಟ್ ಅಳವಡಿಸುವ ಕಾರ್ಯ ಮಾತ್ರ ಆಗಿಲ್ಲ. ಜಿಲ್ಲಾಧಿಕಾರಿಗಳು ಜಿಲ್ಲೆಯ ಸಮಸ್ಯೆ, ನೂರಾರು ಜನರ ಕಷ್ಟ ಕೇಳುತ್ತಾರೆ. ಆದರೆ ತಮ್ಮ ಕಚೇರಿಯಲ್ಲಿನ ಸಮಸ್ಯೆ ಮಾತ್ರ ಅವರಿಗೆ ಕಾಣುತ್ತಿಲ್ಲವೇ ಎಂದು ಹಿರಿಯ ನಾಗರಿಕರು ಅಸಹಾಯಕತೆಯಿಂದ ಪ್ರಶ್ನಿಸುತ್ತಾರೆ. ಲಿಫ್ಟ್ ಅಳವಡಿಸುವುದು ಜಿಲ್ಲಾಧಿಕಾರಿಗಳ ಪಾಲಿಗೆ ದೊಡ್ಡ ಸಮಸ್ಯೆಯೇ ಅಲ್ಲ. ಅವರು ಮನಸ್ಸು ಮಾಡಿದರೆ ಒಂದು ವಾರದಲ್ಲಿ ಡಿಸಿ ಕಚೇರಿಯಲ್ಲಿ ಲಿಫ್ಟ್ ಚಾಲನೆಗೊಳ್ಳುತ್ತದೆ. ವಿಕಲಚೇತನರು, ಹಿರಿಯ ನಾಗರಿಕರು ಯಾವುದೇ ತೊಂದರೆಯಿಲ್ಲದೆ ಕಷ್ಟಪಟ್ಟು ಮೆಟ್ಟಿಲು ಹತ್ತದೆ ಆರಾಮವಾಗಿ ಲಿಫ್ಟ್ನಲ್ಲಿ ಕಚೇರಿಗೆ ಹೋಗಬಹುದು. ಆದರೆ ಆ ಕಾರ್ಯ ಜಿಲ್ಲಾಧಿಕಾರಿಗಳಿಂದ ಆಗಬೇಕಿದೆ. ತುಮಕೂರಿನ ಮಿನಿ ವಿಧಾನಸೌಧದ ಎದುರು ಎಷ್ಟೋ ಹೋರಾಟ ಪ್ರತಿಭಟನೆಗಳಾಗಿವೆ. ಕಾರ್ಮಿಕರು, ರೈತರು, ನೊಂದವರು, ಸೌಲಭ್ಯ ವಂಚಿತರು ಹೋರಾಟ ಮಾಡಿ ಧಿಕ್ಕಾರದ ಕಹಳೆಯನ್ನು ಮುಳುಗಿಸಿದ್ದಾರೆ. ಬೇಡಿಕೆ ಈಡೇರಿಕೆಗೆ ಹಕ್ಕೊತ್ತಾಯ ಮಂಡಿಸಿದ್ದಾರೆ. ಈ ಎಲ್ಲ ಹೋರಾಟ ಕುಗನ್ನು ಮಿನಿ ವಿಧಾನಸೌಧ ಸುಮ್ಮನೆ ನೋಡಿ ಕೇಳಿಸಿಕೊಂಡು ಮೌನವಾಗಿ ನಿಂತಿದೆ. ಇಂತಹ ಸೌಧದಲ್ಲಿರುವ ಶಕ್ತಿ ಕೇಂದ್ರ ಡಿಸಿ ಕಚೇರಿಯಲ್ಲಿ ಲಿಫ್ಟ್ ಸೌಲಭ್ಯ ಇಲ್ಲವಾಗಿದೆ. ವಿಕಲಚೇತನರು, ಹಿರಿಯ ನಾಗರಿಕರು ಹೋರಾಟ ಮಾಡಿ ಧಿಕ್ಕಾರ ಕುಗ್ಗುವ ಮುನ್ನ ಜಿಲ್ಲಾಧಿಕಾರಿಗಳು ತಮ್ಮ ಕಚೇರಿಯಲ್ಲಿ ಲಿಫ್ಟ್ ವ್ಯವಸ್ಥೆ ಸೇರಿದಂತೆ ಸಣ್ಣಪುಟ್ಟ ಸಮಸ್ಯೆ ಪರಿಹಾರಕ್ಕೆ ಮುಂದಾಗಬೇಕಿದೆ. ಇಲ್ಲವಾದಲ್ಲಿ ದೀಪದ ಕೆಳಗೆ ಕತ್ತಲು ಎಂಬಂತಾಗಲಿದೆ. ಜನರ ಸಮಸ್ಯೆ ಅರಿತು ನಿವಾರಣೆ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಾರೆ ಎಂದು ಮೆಚ್ಚುಗೆಗೆ ಪಾತ್ರವಾಗಿರುವ ಜಿಲ್ಲಾಧಿಕಾರಿ ಕೆಪಿ ಮೋಹನ್ ರಾಜ್ ಅವರು, ವಿಕಲಚೇತನರು, ಹಿರಿಯ ನಾಗರಿಕರಿಗೆ ಆಗುತ್ತಿರುವ ಸಮಸ್ಯೆಯನ್ನು ತಪ್ಪಿಸಲಿ. ಕನ್ನಡದ ನೆಲದಲ್ಲೇ ಕನ್ನಡ ಭಾಷೆಗೆ ಅನ್ಯಾಯವಾಗುತ್ತಿರುವುದು ದೊಡ್ಡ ದುರಂತ ಎಂದು ಕುಣಿಗಲ್ನಲ್ಲಿ ಶಾಸಕ ಡಿ ನಾಗರಾಜಯ್ಯ ತಿಳಿಸಿದ್ದಾರೆ.
ಕನ್ನಡ ಭಾಷೆ ಎಲ್ಲಾ ಹಂತದಲ್ಲೂ ಪರಿಣಾಮಕಾರಿಯಾಗಿ ಅನುಷ್ಠಾನ ನಿಟ್ಟಿನಲ್ಲಿ ಪ್ರತಿ ಬಾರಿ ಹೋರಾಟದ ಮೂಲಕವೇ ಆಗುತ್ತಿರುವುದು ಬೇಸರ ಎಂದು ಶಾಸಕ ಡಿ ನಾಗರಾಜಯ್ಯ ತಿಳಿಸಿದರು. ಕುಣಿಗಲ್ ಪಟ್ಟಣದ ಜಿಕೆಬಿಎಂಎಸ್ ಶಾಲಾ ಮೈದಾನದಲ್ಲಿ ತಾಲೂಕು ಆಡಳಿತದಿಂದ ಹಮ್ಮಿಕೊಳ್ಳಲಾಗಿದ್ದ 62ನೇ ಕನ್ನಡ ರಾಜ್ಯೋತ್ಸವ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಕನ್ನಡ ಭಾಷೆ ಎಲ್ಲಾ ಹಂತದ ಅನುಷ್ಠಾನಕ್ಕೆ ನಡೆಯೊಂದು ನುಡಿಯೊಂದು ಆಗುತ್ತಿರುವುದು ತರವಲ್ಲ. ಕನ್ನಡ ಉಳಿಸಿ ಬೆಳೆಸಿ ಎಂದು ಹೇಳುವವರೇ ಇಂದು ತಮ್ಮ ಮಕ್ಕಳನ್ನ ಆಂಗ್ಲ ಶಾಲೆಗೆ ಸೇರಿಸಿ ಮನೆಯಲ್ಲೂ ಪರಕೀಯ ಭಾಷೆಗೆ ಒತ್ತು ಕೊಡುತ್ತಿರುವುದರಿಂದ ಕನ್ನಡ ಭಾಷೆ ಕನ್ನಡ ನೆಲದಲ್ಲಿ ಹೋರಾಟದ ಮೂಲಕ ಬೆಳೆಯುವ ವಾತಾವರಣ ನಿರ್ಮಾಣವಾಗಿರುವುದು ಆತಂಕಕಾರಿ ಎಂದರು. ಧ್ವಜಾರೋಹಣ ನೆರವೇರಿಸಿ ಗೌರವಾರಕ್ಷೆ ಸ್ವೀಕರಿಸಿದ ತಹಸೀಲ್ದಾರ್ ಎಸ್ ನಾಗರಾಜ್ ಮಾತನಾಡಿ, ಕನ್ನಡ ಶಾಸ್ತ್ರೀಯ ಭಾಷೆಯಾಗಿ ಸಾವಿರಾರು ವರ್ಷ ಇತಿಹಾಸ ಹೊಂದಿದೆ. ಜಾಗತೀಕರಣ ಪ್ರಭಾವದಿಂದ ಪರಭಾಷೆ ಹೇರಿಕೆ ಮಿತಿ ಮೀರಿದೆ. ಇಂತಹ ಸಂದರ್ಭದಲ್ಲಿ ಕನ್ನಡ ಭಾಷೆ ಕನ್ನಡತನ ಉಳಿಸುವ ನಿಟ್ಟಿನಲ್ಲಿ ಕನ್ನಡಿಗರು ಬದ್ಧತೆ ಮೆರೆಯಬೇಕಿದೆ ಎಂದರು. ವೇದಿಕೆ ನಿಂತ್ಕೊಂಡು ಭಾಷಣ ಮಾಡುವ ಸಂದರ್ಭದಲ್ಲಿ ಕನ್ನಡ 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 ಅಂತ ಹೇಳಿ ಓದ್ಕೊಟ್ಟು ಮಾತಾಡ್ತೀವಿ. ನಮ್ಮ ಮಕ್ಕಳು, ನಮ್ಮ ಮೊಮ್ಮಕ್ಕಳು, ಅಥವಾ ನಿಮ್ಗೆ ಪಾಠ ಕಲಿಸ್ತಾ ಇರ್ತಕ್ಕಂಥ ಉಪಾಧ್ಯಾಯರ ಮಕ್ಕಳು ಅಥವಾ ನಮ್ಮ ಪರಿಪೂರ್ಣವಾಗಿ ವಿದ್ಯಾವಂತರಾಗಿ ಮುಂದುವರೆದಿರ್ತಕ್ಕಂಥ ಮಕ್ಕಳೆಲ್ಲ ಇಂಗ್ಲಿಷ್ ಶಾಲೆಯಲ್ಲೇ ಅವ್ರನ್ನ ಕಲಿಸ್ಬೇಕು ಅಂತ ಹೇಳಿ ನಾವೇ ಕಲಿಸ್ತಾ ಇದ್ದೀವಿ. ಮತ್ತೆ ನಿಮ್ಮನ್ನು ಕೊಂಡುಕೊಂಡು ಕನ್ನಡ ಉಳಿಸ್ಕೊಳ್ಳಿ, ಕನ್ನಡ ಬೆಳೆಸ್ಕೊಳ್ಳಿ ಅಂತ ಹೇಳಿ ನಾವು ಭಾಷಣ ಮಾಡ್ತಾ ಇರ್ತಕ್ಕಂಥದ್ದು ನೋಡ್ತು ಅಂತ ಹೇಳೋದಾದ್ರೆ, ಏನಾದ್ರು ಅದಕ್ಕೆ ಸ್ವಲ್ಪ ಏನಾದ್ರು ಉಳಿಬೇಕು ಅನ್ನೋದೇ ಆದ್ರೆ, ಇವತ್ತು ಹಳ್ಳಿಗಾಡಿನಲ್ಲಿ ಇರ್ತಕ್ಕಂಥ ಹಳ್ಳಿಗಾಡಿನಲ್ಲಿ ಓದ್ತಾ ಇರ್ತಕ್ಕಂಥ ಸ್ಕೂಲು ಮತ್ತು ಆ ಮಕ್ಕಳಿಂದಲೇ ನಮ್ಮ ಭಾಷೆ ಉಳಿಬೇಕೇನೋ ಅಂತ ಹೇಳಿ ನಾವು ಚಿಂತೆ ಮಾಡಿದ್ರೆ ತಪ್ಪಿಲ್ಲ ಅಂತ ನಾನು ಭಾವಿಸುತ್ತೇನೆ. ಸಾಹಿತ್ಯ ಅಕಾಡೆಮಿ ಮಾಜಿ ಸದಸ್ಯ ಡಾಕ್ಟರ್ ಬಿಎಂ ಪಟೇಲ್ ಪಾಂಡೋ, ತಾಲೂಕು ಪಂಚಾಯಿತಿ ಅಧ್ಯಕ್ಷ ಹರೀಶ್ ನಾಯಕ್, ಕಸಪ ಅಧ್ಯಕ್ಷ ಕೃಷ್ಣಪ್ಪ, ಮಾಜಿ ಅಧ್ಯಕ್ಷ ದಿನೇಶ್ ಕುಮಾರ್, ಡಿವೈಎಸ್ಪಿ ಚಂದ್ರಶೇಖರ್, ಬಿಇಒ ಸೋಮಶೇಖರ್, ಇಒ ನಾರಾಯಣಸ್ವಾಮಿ, ಪುರಸಭೆ ಸದಸ್ಯ ಕೆಎಲ್ ಹರೀಶ್ ಇತರರು ಇದ್ದರು. ಇದೇ ವೇಳೆ ರಾಷ್ಟಪತಿ ಪದಕ ಪುರಸ್ಕೃತ ಸಿಪಿಐ ಬಾಳೆಗೌಡ, ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಗೆ ಭಜನರಾದ ಕನ್ನಡಪ್ರಭ. ತುಮಕೂರು ವಾರ್ತೆ, ಅಮೋಘ ಟಿವಿ ವರದಿಗಾರ ಟಿಎಚ್ ಆನಂದ ಸಿಂಗ್ ಅವರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ವಿವಿಧ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಿತು. ಹುಳಿಯಾರಿನಲ್ಲಿ ಟೀ ಅಂಗಡಿಯ ಪರಪ್ಪ ವಿಶಿಷ್ಟವಾಗಿ ಕನ್ನಡ ರಾಜ್ಯೋತ್ಸವ ಆಚರಿಸಿ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ನವೆಂಬರ್ 1 ಬಂತೆಂದರೆ ಹುಳಿಯಾರಿನ ಈ ಅಂಗಡಿಯಲ್ಲಿ ಹಬ್ಬದ ಸಡಗರ. ಅಂದು ಪಟ್ಟಣದಲ್ಲಿ ಕನ್ನಡಪರ ಸಂಘಟನೆಗಳು ಸೇರಿದಂತೆ ಸಂಘ ಸಂಸ್ಥೆಗಳು ರಾಜ್ಯೋತ್ಸವ ಆಚರಿಸಲಿ ಬಿಡಲಿ. ಈತನ ಟೀ ಅಂಗಡಿ ಮುಂದೆ ಧ್ವಜಾರೋಹಣ ಮಾತ್ರ ಕಡ್ಡಾಯವಾಗಿ ನಡೆದು ತಾಯಿ ಭುವನೇಶ್ವರಿಗೆ ಪೂಜೆ ಸಲ್ಲಿಸುತ್ತದೆ. ಹಾಗಂತ ಇದು ಹತ್ತಾರು ಜನ ಸೇರಿ ಮಾಡುವ ಸಮಾರಂಭವಲ್ಲ. ಕೇವಲ ಬೋಂಡಾ ಟೀ ಅಂಗಡಿ ಇಟ್ಟಿರುವ ಪರಪ್ಪ ಒಬ್ಬನೇ ಆಚರಿಸುವ ರಾಜ್ಯೋತ್ಸವ. ಹೌದು, ಪಟ್ಟಣದ ರಾಜ್ಕುಮಾರ್ ರಸ್ತೆಯ ಕರವೇ ವೃತ್ತದಲ್ಲಿನ ಟೀ ಅಂಗಡಿಯ ಪರಪ್ಪ ಕಳೆದ 14 ವರ್ಷದಿಂದ ತಪ್ಪದೇ ಕನ್ನಡ ರಾಜ್ಯೋತ್ಸವ ಆಚರಿಸಿಕೊಂಡು ಬರುವ ಮೂಲಕ ತನ್ನ ಕನ್ನಡಾಭಿಮಾನ ಮೆರೆದಿದ್ದಾನೆ. ಡಾ ವಿಷ್ಣುವರ್ಧನ್, ಶಂಕರ್ ನಾಗ್, ಕುವೆಂಪು ಸೇರಿದಂತೆ ನಾಡು ನುಡಿಗೆ ಶ್ರಮಿಸಿದ ಕನ್ನಡದ ಕಟ್ಟಾಳುಗಳ ಭಾವಚಿತ್ರ ಹಾಗೂ ಅವರು ಅಭಿನಯಿಸಿದ ಪೌರಾಣಿಕ ಪಾತ್ರಗಳ ಚಿತ್ರಗಳನ್ನು ಅಂಗಡಿ ತುಂಬ ಪ್ರದರ್ಶಿಸುವ ಈತ ಸ್ವಯಂ ಪ್ರೇರಣೆಯಿಂದ ಚಿಕ್ಕದಾಗಿ ಆಚರಿಸುತ್ತಾ ಬಂದ ರಾಜ್ಯೋತ್ಸವ ಇದೀಗ ಅದ್ದೂರಿಯಾಗಿ ನಡೆಯುವ ಮಟ್ಟಕ್ಕೆ ತಲುಪಿದೆ. ಪ್ರತಿ ವರ್ಷದಂತೆ ಈ ಬಾರಿಯೂ ತನ್ನ ಅಂಗಡಿಯನ್ನ ಹೂವು, ಬಾಳೆಕಂದು, ಮಾವಿನ ತಳಿರರಿಂದ ಸಿಂಗರಿಸಿ ತಾಯಿ ಭುವನೇಶ್ವರಿ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಕನ್ನಡ ನಾಡುನುಡಿಗೆ ಸಂಬಂಧಿಸಿದ ಹಾಡುಗಳನ್ನು ಹಾಕಿ ಅಂಗಡಿ ಮುಂಭಾಗ ಧ್ವಜಾರೋಹಣ ನೆರವೇರಿಸಿ ನಂತರ ಸಾರ್ವಜನಿಕರಿಗೆ ಸಿಹಿ ಹಂಚುವ ಮೂಲಕ ಕನ್ನಡ ತಾಯಿಗೆ ನಮನ ಸಲ್ಲಿಸಿ ರಾಜ್ಯೋತ್ಸವ ಆಚರಿಸಿದರು.
ಒಟ್ಟಾರೆ ಈತನ ಆಚರಣೆ ನೋಡುಗರನ್ನ ನಿಬ್ಬೆರಗಾಗುವಂತೆ ಮಾಡಿದ್ದು, ಈತ ತನ್ನ ಅಂಗಡಿಗೆ ಮಾಡಿದ ಅಲಂಕಾರ, ನಡೆಸಿದ ಧ್ವಜಾರೋಹಣ, ಹಾಕಿದ್ದ ಕನ್ನಡದ ಹಾಡುಗಳಿಂದಾಗಿ ರಸ್ತೆಯಲ್ಲಿ ಹೋಗುವವರೆಲ್ಲ ಒಮ್ಮೆ ಇಲ್ಲಿ ನಿಂತು ನೋಡಿ ಮುಂದೆ ಹೋಗುವಂತೆ ಮಾಡಿದ್ವು. ತಿಪಟೂರಿನ ಪ್ರವಾಸಿ ಮಂದಿರ ವೃತ್ತದವರೆಗೂ ಅವೈಜ್ಞಾನಿಕವಾಗಿ ಚರಂಡಿ ನಿರ್ಮಿಸಲಾಗುತ್ತಿದೆ ಎಂದು ನಾಗರಿಕರು ದೂರಿದ್ದಾರೆ. ತಿಪಟೂರು ನಗರದ ರಾಷ್ಟೀಯ ಹೆದ್ದಾರಿ 206 ಪಕ್ಕದಲ್ಲಿ ನಿರ್ಮಿಸುತ್ತಿರುವ ಚರಂಡಿ ಅವೈಜ್ಞಾನಿಕವಾಗಿದೆ. ಹಾಸನ ಸರ್ಕಲ್ನಿಂದ ಪ್ರವಾಸಿ ಮಂದಿರ ವೃತ್ತದವರೆಗೂ ಹೊಸದಾಗಿ ಚರಂಡಿಯನ್ನ ನಿರ್ಮಿಸಲಾಗುತ್ತಿದೆ. ಕಲ್ಪದರು ಕ್ರೀಡಾಂಗಣದ ಪ್ರವೇಶ ದ್ವಾರದಲ್ಲಿರುವ ಓವರ್ ಹೆಡ್ ಟ್ಯಾಂಕ್ ನಗರದ ವಿದ್ಯಾನಗರ ವಾರ್ಡ್ ನಂಬರ್ 13 ಸೇರಿದಂತೆ ವಿವಿಧ ಬಡಾವಣೆಗಳಲ್ಲಿ ನೀರು ಸರಬರಾಜು ಮಾಡಲು ಟ್ಯಾಂಕ್ ಆಗಿದ್ದು, ಈ ಟ್ಯಾಂಕ್ಗೆ ನೀರು ಸರಬರಾಜು ಮಾಡುವ ಪೈಪ್ ಹಾಗೂ ವಾಲ್ಗಳನ್ನ ಬದಲಿಸದೆಯೇ ವಾಲ್ ಹಾಗೂ ಪೈಪ್ಗಳನ್ನ ಚರಂಡಿ ಮಧ್ಯಭಾಗದಲ್ಲಿ ಬಿಟ್ಟು ಚರಂಡಿ ನಿರ್ಮಿಸಿದೆ ಎಂದು ನಾಗರಿಕರು ದೂರಿದ್ರು. ಚರಂಡಿ ಮಧ್ಯದಲ್ಲಿಯೇ ವಾಲ್ಗಳಿರುವುದರಿಂದ ಚರಂಡಿ ಕಲುಷಿತ ನೀರು ವಾಲ್ಗಳ ಮೂಲಕ ಪೈಪ್ ಸೇರಿ ನೇರವಾಗಿ ಟ್ಯಾಂಕ್ಗೆ ಸೇರುವುದರಿಂದ ಕಲುಷಿತ ನೀರು ಕುಡಿಯುವ ನೀರಿನೊಂದಿಗೆ ಸೇರುವುದರಿಂದ ಸಾಂಕ್ರಾಮಿಕ ರೋಗ ಉಂಟಾಗಬಹುದಾಗಿದೆ ಎಂದರು. ಇದು ಮೇನ್ 24/7 ಗೆ ಮುಂದೆ ಅನುಕೂಲ ಆಗ್ತಕ್ಕಂತ ದೊಡ್ಡ ಟ್ಯಾಂಕ್ ಇದು, ಜನರು ಒಳ್ಳೆ ನೀರು ಕುಡಿಯುವಂತ ಶುದ್ಧೀಕರಣ ಮಾಡಿಬಿಡ್ತಾರೆ. ಇದು ಬಂದು ಚರಂಡಿ ಮಧ್ಯದಲ್ಲಿ ವಾಲ್ಗಳು ಇಟ್ಕೊಂಡ್ಬಿಟ್ಟು ಅದು ನೋಡಿದಲ್ಲಿ ಈ ವ್ಯವಸ್ಥೆ ಮಾಡಿ ಚರಂಡಿ ಎಲ್ಲ ಕಟ್ಕೊಂಡು ಅದೇ ನೀರು ಅದ್ರಲ್ಲಿ ಹೋಗಿ ಜನ ನೀರು ಕುಡಿಯುವಂತ ಪರಿಸ್ಥಿತಿ ಬಂದಾಗ ಜನಗಳ ಆರೋಗ್ಯ ಕೆಟ್ಟೋಗುತ್ತೆ. ಅದರಿಂದ ತಾವು ಗಮನಕ್ಕೆ ತಗೊಂಬಂದು ಇದನ್ನ ನಿಮ್ಗೆ ಹೇಳ್ತಾ ಇದ್ದೀನಿ. ವಿವಿಧ ಬಡಾವಣೆಗಳಿಗೆ ನೀರು ಸರಬರಾಜು ಮಾಡುವ ಟ್ಯಾಂಕ್ನ ವಾಲ್ ಲೀಕೇಜ್ ಇದ್ದು ಚರಂಡಿ ಮಧ್ಯದಲ್ಲಿಯೇ ವಾಲ್ ಇರುವುದರಿಂದ ಕಲುಷಿತ ಚರಂಡಿ ನೀರು ಕುಡಿಯುವ ನೀರಿನೊಂದಿಗೆ ಸೇರುತ್ತದೆ. ಕೂಡಲೇ ಚರಂಡಿಯಿಂದ ವಾಲ್ ಸ್ಥಳಾಂತರಿಸಬೇಕು ಎಂದು ನಾಗರಿಕರು ಆಗ್ರಹಿಸಿದರು. ಬೆಂಗಳೂರಿನ ಬಿಜೆಪಿಯ ಪರಿವರ್ತನಾ ರ್ಯಾಲಿಗೆ ಶಿಡ್ಲಘಟ್ಟದಿಂದ 100 ಬಿಜೆಪಿ ಕಾರ್ಯಕರ್ತರು ತೆರಳಿದರು. ವಿಧಾನಸಭಾ ಚುನಾವಣೆಗೆ ಪಕ್ಷದ ಕಾರ್ಯಕರ್ತರನ್ನ ಸಜ್ಜುಗೊಳಿಸಲು ಬಿಜೆಪಿ ಹಮ್ಮಿಕೊಂಡಿರುವ ನವಕರ್ನಾಟಕ ನಿರ್ಮಾಣ ಪರಿವರ್ತನಾ ಯಾತ್ರೆಗೆ ಶಿಡ್ಲಘಟ್ಟದಿಂದ 100 ಬೈಕ್ಗಳಲ್ಲಿ ಬಿಜೆಪಿ ಕಾರ್ಯಕರ್ತರು ಬೆಂಗಳೂರಿಗೆ ತೆರಳಿದರು. ಶಿಡ್ಲಘಟ್ಟ ಚಿಂತಾಮಣಿ ರಸ್ತೆಯಲ್ಲಿರುವ ಬಿಜೆಪಿ ಕಚೇರಿಯ ಮುಂಭಾಗದಿಂದ ಹೊರಟ 100 ಬೈಕ್ ಸವಾರರು ತಮ್ಮ ವಾಹನಗಳಿಗೆ ಬಿಜೆಪಿ ಬಾವುಟವನ್ನ ಕಟ್ಟಿಕೊಂಡು ನಗರದ ಮಯೂರ ವೃತ್ತದ ಮೂಲಕ ಕೋಟೆ ಸರ್ಕಲ್ ಬಸ್ ನಿಲ್ದಾಣದ ಮುಖಾಂತರ ನೆಲಮಂಗಲಕ್ಕೆ ತೆರಳಿದರು. ಬಿಜೆಪಿ ಪಕ್ಷ ಹಾಗೂ ಪ್ರಧಾನಿ ನರೇಂದ್ರ ಮೋದಿ, ರಾಷ್ಟೀಯ ಅಧ್ಯಕ್ಷ ಅಮಿತ್ ಶಾ ಅವರ ಪರವಾಗಿ ಘೋಷಣೆಗಳನ್ನ ಕೂಗುತ್ತಾ ಹೊರಟರು. ಬೈಕ್ ರ್ಯಾಲಿಯಲ್ಲಿ ಮಾತನಾಡಿದ ತಾಲೂಕು ಮಂಡಳದ ಅಧ್ಯಕ್ಷ ಬಿಸಿ ನಂದೀಶ್, ನವೆಂಬರ್ 2 ನವಕರ್ನಾಟಕ ಪರಿವರ್ತನಾ ಯಾತ್ರೆ ನಡೆಯಲಿದೆ. ಆಡಳಿತಾರೂಢ ಕಾಂಗ್ರೆಸ್ ವಿರುದ್ದ ಬೃಹತ್ ಶಕ್ತಿ ಪ್ರದರ್ಶನಕ್ಕೆ ಈ ಯಾತ್ರೆ ಏರ್ಪಡಿಸಿರುವ ಬಿಜೆಪಿ ನಾಯಕರು 300,000 ಜನರನ್ನ ಸೇರಿಸಲು ಸಿದ್ದತೆ ನಡೆಸಿದ್ದಾರೆ. ಇದೊಂದು ಐತಿಹಾಸಿಕ ಕಾರ್ಯಕ್ರಮವಾಗುವಂತೆ ವ್ಯವಸ್ಥೆ ಮಾಡಲಾಗಿದೆ ಎಂದರು. ಕಾಂಗ್ರೆಸ್ ಮುಕ್ತ ಕರ್ನಾಟಕ ನಿರ್ಮಾಣಕ್ಕಾಗಿ ರಣಕಹಳೆ ಮೊಳಗಿಸಿರುವ ಅಮಿತ್ ಶಾ ಚುನಾವಣಾ ಪ್ರಚಾರ ಇಲ್ಲಿಂದಲೇ ಆರಂಭಿಸಲಿದ್ದಾರೆ ಎಂದರು. ಬಿಜೆಪಿ ಮುಖಂಡ ಡಿಆರ್ ಶಿವಕುಮಾರ್ ಗೌಡ ಮಾತನಾಡಿ, ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ ಮಾಡಿದ ಸಾಧನೆಗಳು, ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರದ ಸಾಧನೆಗಳು ಹಾಗೂ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವೈಫಲ್ಯ ಭ್ರಷ್ಟಾಚಾರ ಆರೋಪಗಳ ಪಟ್ಟಿ ಸಿದ್ದಗೊಂಡಿದೆ ಎಂದರು. ಬಿಜೆಪಿ ಸಾಧನೆ, ಕಾಂಗ್ರೆಸ್ನ ವೈಫಲ್ಯಗಳ ಕರಪತ್ರಗಳನ್ನು ರಾಜ್ಯದ ಎಲ್ಲಾ ವಿಧಾನಸಭಾ ಕ್ಷೇತ್ರದ ಬೂತ್ ಮಟ್ಟಕ್ಕೆ ರವಾನಿಸುವ ಕಾರ್ಯ ಭರದಿಂದ ಸಾಗಿದೆ ಎಂದರು. ಸುರೇಂದ್ರಗೌಡ, ಶ್ರೀರಾಮರೆಡ್ಡಿ, ಮುಳ್ಳೂರು ಮಂಜುನಾಥ್, ದಾಮೋದರ್, ಖಂಡೇರಾವ್, ಶಿವಮ್ಮ, ಸುಶೀಲಮ್ಮ, ಮಹೇಶ್ ಕುಮಾರ್, ಸಿಕೆ ಪ್ರತಾಪ್ ಮುಂತಾದವರು ಹಾಜರಿದ್ದರು. ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಬಿಜೆಪಿಯ ಪರಿವರ್ತನಾ ರ್ಯಾಲಿಯನ್ನು ಕೈಬಿಟ್ಟು ಪ್ರಾಯಶ್ಚಿತ್ತ ಯಾತ್ರೆ ಮಾಡಲಿ ಎಂದು ಮಾಜಿ ಬಿಜೆಪಿ ಮುಖಂಡ ರಾಯಸಂದ್ರ ರವಿಕುಮಾರ್ ಹರಿಹಾಯ್ದಿದ್ದಾರೆ. ಬಿಜೆಪಿ ಮುಖಂಡರು ಜೈಲಿಗಟ್ಟಿದ್ದರು ಎಂದು ಬೊಬ್ಬೆ ಹೊಡೆದು ಮೊಸಲೆ ಕಣ್ಣೀರು ಸುರಿಸಿದ ಬಿಎಸ್ ಯಡಿಯೂರಪ್ಪ ಅವರು ಕೆಜೆಪಿ ಕಟ್ಟುವ ಆರಂಭದಲ್ಲಿಯೇ ಅವರ ಜೊತೆಗಿದ್ದ ನಿಷ್ಠಾವಂತರನ್ನ ರಾಜಕೀಯವಾಗಿ ಕಾಪಾಡಲಾಗದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಅವರು ಕರ್ನಾಟಕ ಪರಿವರ್ತನಾ ರ್ಯಾಲಿಯನ್ನ ಕೈಬಿಟ್ಟು ಬಿಜೆಪಿ ಪ್ರಾಯಶ್ಚಿತ ಯಾತ್ರೆ ಮಾಡಲಿ ಎಂದು ಕೆಜೆಪಿ ಯುವ ಘಟಕದ ಮಾಜಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹಾಗೂ ಬಿಜೆಪಿ ಮಾಜಿ ರಾಜ್ಯ ಕಾರ್ಯದರ್ಶಿ ರಾಯಸಂದ್ರ ರವಿಕುಮಾರ್ ಹರಿಹಾಯ್ದರು.
2013ರಲ್ಲಿ ಕರ್ನಾಟಕ ಜನತಾ ಪಕ್ಷ ಕಟ್ಟುವಾಗ ಅವರೊಂದಿಗಿದ್ದ ನಾನು, ಧನಂಜಯ್ ಕುಮಾರ್, ಎಂಡಿಎಲ್ ರಾಜೇಂದ್ರ ಗೋಖಲೆ, ಲೋಕೇಶ್ವರ್ ಮತ್ತಿತರ ನಾಯಕರನ್ನ ಬಿಜೆಪಿ ಮುಖಂಡರು ಉದ್ದೇಶಪೂರ್ವಕವಾಗಿ ದೂರವಿಟ್ಟು ಕಿರುಕುಳ ನೀಡುವಾಗ ಬಿಎಸ್ವೈ ಮಹಾಮೌನಿಯಾಗಿದ್ದರು. ಸ್ವಾರ್ಥಕ್ಕಾಗಿ ತಮ್ಮ ಬೆಂಬಲಿಗರನ್ನ ಕಳೆದುಕೊಂಡಿರುವ ಯಡಿಯೂರಪ್ಪ ಅವರಿಗೆ ಬಿಜೆಪಿಯಲ್ಲಿ ಕಿಮ್ಮತ್ತಿಲ್ಲ ಎಂಬುದು ಜಗಜಾಹಿರವಾಗಿದ್ದು ಬಿಜೆಪಿಯಲ್ಲಿ ಉತ್ಸವ ಮೂರ್ತಿಯಂತೆ ಓಡಾಡುತ್ತಿದ್ದಾರೆ. ಮುಂದಿನ ಚುನಾವಣೆಯಲ್ಲಿ ಅವರನ್ನ ನಂಬುವ ಜನರಿಲ್ಲ. ಹಾಗಾಗಿ ಪರಿವರ್ತನಾ ರ್ಯಾಲಿ ಮಾಡುವ ಬದಲು ಪ್ರಾಯಶ್ಚಿತ ಯಾತ್ರೆ ಮಾಡಲಿ ಎಂದು ರಾಯಸಂದ್ರ ರವಿಕುಮಾರ್ ವ್ಯಂಗ್ಯ ಮಾಡಿದ್ರು. ಬಿಜೆಪಿ ಸೇರ್ಪಡೆ ಬೇಡ, ಕೆಜೆಪಿ ಅಸ್ತಿತ್ವ ಉಳಿಸಿಕೊಳ್ಳಿ, ಅಗತ್ಯವಾದರೆ ಮೈತ್ರಿ ಮಾಡಿಕೊಳ್ಳಿ ಎಂದು ಪರಿಪರಿಯಾಗಿ ಬೇಡಿಕೊಂಡಿದ್ದೆವು. ಆದರೆ ಶೋಭಾ ಮಾತು ಕೇಳಿ ಯಾರ ವಿರುದ್ಧ ಬೆನ್ನಿಗೆ ಚೂರು ಹಾಕಿದ್ರು, ಜೈಲಿಗೆ ಕಳಿಸಿದ್ರು ಎಂದು ಆರೋಪ ಮಾಡಿದ್ದ ಮುಖಂಡರಿಗೆ ಶರಣಾಗಿ ರಾಜ್ಯದ ಜನರ ಪ್ರೀತಿ, ವಿಶ್ವಾಸ, ಬೆಂಬಲ ಹಾಗೂ ಶೇಕಡ 10ರಷ್ಟು ಬಿಜೆಪಿಗೆ ಮತಗಳನ್ನು ಅಡ್ಡವಿಟ್ಟು ಸಂಸದರಾದ ಬಿಎಸ್ವೈ ಅವರನ್ನ ರಾಜ್ಯದ ಜನರು ನಂಬುವುದಿಲ್ಲ, ಬೆಂಬಲಿಸುವುದಿಲ್ಲ. ಹಾಗಾಗಿ ಪರಿವರ್ತನಾ ಯಾತ್ರೆ ಪ್ರಾಯಶ್ಚಿತ ಯಾತ್ರೆಯಾಗಲಿದೆ ಎಂದರು. ಕೆಜೆಪಿಯಿಂದ ಬಂದಿದ್ದ ಎಲ್ಲಾ ಮುಖಂಡರನ್ನ ರಾಜಕೀಯವಾಗಿ ಮೂಲೆಗುಂಪು ಮಾಡಲು ಬಿಜೆಪಿಯ ಗರ್ಭಗುಡಿಯಲ್ಲಿ ಪ್ಲಾನ್ ಸಿದ್ದವಾಗಿದೆ. ಕಳೆದ ಜಿಲ್ಲಾ ಪಂಚಾಯಿತಿ ಚುನಾವಣೆಯಲ್ಲಿ ನನಗೆ ಉದ್ದೇಶಪೂರ್ವಕವಾಗಿ ಬಿಜೆಪಿ ಟಿಕೆಟ್ ತಪ್ಪಿಸಲಾಯಿತು. ಆದರೂ ಸ್ವತಂತ್ರವಾಗಿ ಸ್ಪರ್ಧಿಸಿ 7500 ಮತಗಳನ್ನು ಪಡೆದು ನನ್ನೊಂದಿಗೆ ಜನರಿದ್ದಾರೆ ಎಂಬುದನ್ನು ತೋರಿಸಿದ್ದೇನೆ. ಲಿಂಗಾಯತ ಸಮುದಾಯದ ವಿರುದ್ದವಾಗಿರುವ ಬಿ ಸುರೇಶ್ ಗೌಡ, ಶೋಭಾ ಕಾರಂದ್ಲೆ ಅಂದು ನನಗೆ ಟಿಕೆಟ್ ತಪ್ಪಿಸಿದ್ರು. ಜಿಎಸ್ಬಿ ಶಿವಣ್ಣ, ಮಧುಸ್ವಾಮಿ ಯಾರೂ ನನ್ನ ಕೈ ಹಿಡಲಿಲ್ಲ. ಹಾಗಾಗಿ ಬಿಜೆಪಿ ವಿರುದ್ದ ರಾಜಕೀಯ ನಿರ್ಧಾರವನ್ನು ಮುಂದಿನ ಚುನಾವಣೆಯಲ್ಲಿ ತೆಗೆದುಕೊಳ್ಳಲು ಶೀಘ್ರವಾಗಿಯೇ ತುರುವೇಕೆರೆಯಲ್ಲಿ ಬೆಂಬಲಿಗರ ಸಭೆ ನಡೆಸಲಿದ್ದೇನೆ ಎಂದು ಹೇಳಿದ್ರು. ಸ್ಥಾನ ಕೊಡದಿದ್ರು ಮಾನ ಕೊಡ್ತಾರೆ ಅಂತ, ಪ್ರೀತಿ ವಿಶ್ವಾಸ ತೋರ್ತಾರೆ ಅಂತ ಪರಿಪರಿಯಾಗಿ ಅವ್ರ ಹತ್ರಕ್ಕೆ ಹೋಗಿ ಬಿಜೆಪಿ ನಮ್ ತೀರ್ಕೊಳ್ಳಿ ಅಂತ ಕೇಳಿದ ಸಂದರ್ಭದಲ್ಲಿ ಏನು ಉತ್ತರ ಕೊಡ್ತಿರ್ಲಿಲ್ಲ. ಒಂದ್ ತಿಂಗಳು ನೋಡೋಣ, 2 ತಿಂಗಳು ನೋಡೋಣ, ತಾಲೂಕ್ ಕಮಿಟಿ, ಜಿಲ್ಲಾ ಕಮಿಟಿ, ರಾಜ್ಯ ಕಮಿಟಿ ಅಂತ ಇದೇ ರೀತಿ ನನ್ನಂತ ಸೇರಿದಂತೆ ನಾನು ಯುವ ಘಟಕದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಯ್ತೆ, ಏನು ಧನಂಜಯ ಕುಮಾರ್ ರಾಜ್ಯ ಅಧ್ಯಕ್ಷ ಆದ ನಾನು ಯುವ ಘಟಕದ ರಾಜ್ಯ ಅಧ್ಯಕ್ಷ ಆಯ್ತೆ ಹೇಳಿದ್ರು ಸಹ ಒಂದು ಪ್ಲಾನ್ ಆಗಿತ್ತು ಬಿಜೆಪಿ. ಯಾರು ಕೆಜೆಪಿಗೆ ಹೋಗಿದ್ರಲ್ಲ ಅವ್ರನ್ನ ಯಾರು ಮುಂಚೂಣಿ ನಿಂತರನ್ನ ಯಾರು ಸಹ ಬಿಜೆಪಿ ತೆಗೆದುಕೋಬಾರದು, ತೆಗೆದುಕೊಂಡು ಸ್ಥಾನಮಾನ ಕೊಡಬಾರದು, ಯಾವುದೇ ಅಧಿಕಾರ ಆಗಲಿ ಯಾವುದೇ ಜವಾಬ್ದಾರಿ ಆಗಲಿ ಕೊಡಬಾರದು ಅಂತ ಬಿಜೆಪಿ ಗರ್ಭಗುಣಿಗಳ ಒಂದು ಮಾಸ್ಟರ್ ಪ್ಲಾನ್ ಆಗಿತ್ತು. ಅದರಂತೆ ಧನಂಜಯ ಕುಮಾರ್ ಆಗಿರ್ಬೋದು, ಎಂಡಿಎಲ್ ಆಗಿರ್ಬೋದು, ಲೋಕೇಶ್ವರ ಆಗಿರ್ಬೋದು, ರಾಜೇಂದ್ರ ಗೋಖಲೆ ಆಗಿರ್ಬೋದು, ಕೇಂದ್ರ ಸಚಿವ ಸ್ಥಾನ ಮಾಜಿ ಸಚಿವರು ಇದ್ದರು ಧನಂಜಯ ಕುಮಾರ್, ಕೆಜೆಪಿ ರಾಜ್ಯಾಧ್ಯಕ್ಷ ಇದ್ದರು, ಎಂಡಿಎಲ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಇದ್ದರು, ರಾಜೇಂದ್ರ ಗೋಖಲೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಇದ್ದರು. ಈ ರೀತಿ ನಾನು ರಾಜ್ಯ ಯುವಕ ಅಧ್ಯಕ್ಷ ಮತ್ತು ಪ್ರಧಾನ ಕಾರ್ಯದರ್ಶಿ ಇದ್ದೆ. ಅವ್ರು ಮಾಸ್ಟರ್ ಪ್ಲಾನ್ ಅಂತ ಅವರೆಲ್ಲ ಹೇಳಿದ್ರು ಸಹ ನಾನು ಯಡಿಯೂರಪ್ಪ ನಮ್ದೆ. ಇದೇ ರೀತಿ ಯಾರು ಸಹ ಬಿಜೆಪಿ ಕರ್ಕೊಳ್ಳಿಲ್ಲ. ಇಂಥ ಯಡಿಯೂರಪ್ಪನವರು ಯಾವುದೇ ಕಾರಣಕ್ಕೂ ಬಿಜೆಪಿ ನಾನು ಹಿಂತಿರ್ಬೋದಿಲ್ಲ, ಕಲ್ಯಾಣ ಕರ್ನಾಟಕ ಮಾಡ್ತೀನಿ ಅಂತ ಪಕ್ಷ ಕಟ್ಟಿದ್ರು. ರಾಜ್ಯ ಜನ ನಾವು ನಮ್ದು, ರಾಜ್ಯ ಜನ ನಮ್ದು, ಆದ್ರೆ ಅವ್ರ ಜೊತೆ ಇದ್ದಂತ ಸಚಿವರು ಶಾಸಕರು ನಂಬಲಿಲ್ಲ, ಅವ್ರನ್ನ ಅಷ್ಟು ಅವ್ರ ಜೊತೆ ಬರಲಿಲ್ಲ. ಈಗ ನಮಗೆ ಗೊತ್ತಾಗ್ತಾ ಇದೆ ಕಾರಣ ಇಷ್ಟೇ. ಹತ್ರದಿಂದ ಅವ್ರು ನೋಡಿದ್ರು ಏನು ಅಂತ ಯಡಿಯೂರಪ್ಪ ಏನು ಅಂತ ನಾವು ದೂರದ ಬೇಡ. ಈ ಸಂದರ್ಭದಲ್ಲಿ ಚಂದನ್, ರಾಮಯ್ಯ, ಹೆಗ್ಗೆರೆ ಪ್ರಸಾದ್ ಪಾಲ್ಗೊಂಡಿದ್ದರು. ಬಿಜೆಪಿಯ ಪರಿವರ್ತನಾ ರ್ಯಾಲಿಗೆ ಮಾಗಡಿ ನೆಲಮಂಗಲದಿಂದ ಸಾವಿರಾರು ಬಿಜೆಪಿ ಕಾರ್ಯಕರ್ತರು ಬೈಕ್ ರ್ಯಾಲಿಯ ಮೂಲಕ ಮಾದವರಕ್ಕೆ ತೆರಳಿದರು. ತುರುವೇಕೆರೆ ಕ್ಷೇತ್ರದ ಬೋಚಿಹಳ್ಳಿಯಲ್ಲಿ ಚೌಧರಿ ರಂಗಪ್ಪ ನೇತೃತ್ವದಲ್ಲಿ ಮನೆ ಮನೆಗೆ ಕಾಂಗ್ರೆಸ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ರಾಜ್ಯ ಕಟ್ಟುವ ನಿಟ್ಟನಲ್ಲಿ ಹಲವು ಯೋಜನೆಗಳನ್ನು ಜಾರಿಗೆ ತರುವ ಮೂಲಕ ಇಡೀ ದೇಶದಲ್ಲಿಯೇ ಮಾದರಿ ರಾಜ್ಯವನ್ನಾಗಿ ಮಾಡುವಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಮುಂದಾಗಿದೆ ಎಂದು ಸಿಎಸ್ಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಚೌಧರಿ ರಂಗಪ್ಪ ತಿಳಿಸಿದರು. ಗುಬ್ಬಿ ತಾಲೂಕಿನ ತುರುವೇಕೆರೆ ಕ್ಷೇತ್ರ ವ್ಯಾಪ್ತಿಯ ಬೋಚಿಹಳ್ಳಿ ಗ್ರಾಮದಲ್ಲಿ ಮನೆ ಮನೆಗೆ ಕಾಂಗ್ರೆಸ್ ಕಾರ್ಯಕ್ರಮದಲ್ಲಿ ಪ್ರತಿ ಮನೆಗಳಿಗೆ ತೆರಳಿ ಸರ್ಕಾರದ ಸಾಧನೆಗಳನ್ನು ಸಾರ್ವಜನಿಕರಿಗೆ ತಿಳಿಸುತ್ತಾ ಮಾತನಾಡಿ, ನಮ್ಮ ಸರ್ಕಾರ ಅಧಿಕಾರ ವಹಿಸಿಕೊಳ್ಳುವ ಮುಂಚೆಯೇ ಸಾರ್ವಜನಿಕರಿಗೆ ನೀಡಿದ್ದ 165 ಯೋಜನೆಗಳಲ್ಲಿ ಇಂದು ಸುಮಾರು 158 ಕಾರ್ಯಕ್ರಮಗಳನ್ನು ಯಶಸ್ವಿ ಮಾಡುವ ಮೂಲಕ ಬಡವರ, ಹಿಂದುಳಿದವರ, ಕಾರ್ಮಿಕರ, ರೈತರ ಪರವಾಗಿ ಕೆಲಸ ಮಾಡಿದ ಹೆಗ್ಗಳಿಕೆಗೆ ರಾಜ್ಯ ಸರ್ಕಾರದಾಗಿದೆ ಎಂದರು. ಬರಗಾಲದಿಂದ ಜೀವನ ಮಾಡುತ್ತಿದ್ದಂತಹ ಬಡ ರೈತರ ಸುಮಾರು 50,000 ಸಾಲಮನ್ನಾ ಮಾಡುವ ಮೂಲಕ ರೈತನ ರೈತ ಪರವಾದ ಕೆಲಸವನ್ನು ನಮ್ಮ ಸರ್ಕಾರ ಮಾಡಿದೆ. ಶೈಕ್ಷಣಿಕವಾಗಿ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತಹ ಸಮವಸ್ತ ವಿತರಣೆ, ಸೈಕಲ್ ವಿತರಣೆ, ಬಿಸಿಯೂಟ, ನೋಟ್ಬುಕ್ ವಿತರಣೆಯಂತಹ 10 ಹಲವು ಕಾರ್ಯಕ್ರಮಗಳನ್ನು ಜಾರಿಗೆ ತರುವ ಮೂಲಕ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳನ್ನು ವಿದ್ಯಾವಂತರಾಗಿ ಮಾಡಲು ಮುಂದಾಗಿದೆ ಎಂದರು.
2018 ವಿಧಾನಸಭಾ ಚುನಾವಣೆಯಲ್ಲಿಯೂ ಸಹ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಎಂದರು. ರಾಜ್ಯದ ರೈತರ ಸಮಸ್ಯೆಯಾಗಿದ್ದ ಅಡಿಕೆ ಹಾಗೂ ಕೊಬ್ಬರಿಗೆ ಬೆಂಬಲ ಬೆಲೆ ನೀಡುವ ನಿಟ್ಟನಲ್ಲಿ ಕೇಂದ್ರ ಸರ್ಕಾರ ಮಲತಾಯಿ ಧೋರಣೆ ತೋರುತ್ತಿದ್ದನ್ನ ಖಂಡಿಸಿ ಸಂಸತ್ನಲ್ಲಿ ಸಂಸದ ಮುದ್ದಹನುಮೇಗೌಡ ರಾಜ್ಯದ ರೈತರ ಪರವಾಗಿ ಮಾತನಾಡಿದ ಹಿನ್ನೆಲೆಯಲ್ಲಿ ಕೊಬ್ಬರಿ ಹಾಗೂ ಅಡಕೆ ಬೆಲೆ ಏರಿಕೆಯಾಯಿತು ಎಂದರು. ಮಹಿಳಾ ಬ್ಲಾಕ್ ಕಾಂಗ್ರೆಸ್ನ ಕಮಲಾ ಮಾತನಾಡಿ, ರಾಜ್ಯ ಸರ್ಕಾರ ಮಹಿಳೆಯರಿಗೆ ಹಾಗೂ ಮಕ್ಕಳಿಗೆ ಅನುಕೂಲವಾಗುವಂತಹ ಸ್ತ್ರೀಶಕ್ತಿ ಸಂಘಗಳಿಗೆ ನೆರವು ನೀಡುವ ಜೊತೆಗೆ ಮಾತೃಪೂರ್ಣ ಯೋಜನೆಯನ್ನು ರಾಜ್ಯದಲ್ಲಿ ಜಾರಿಗೊಳಿಸುವ ಮೂಲಕ ತಾಯಂದಿರಿಗೆ ಹಾಗೂ ಗರ್ಭಿಣಿಯರಿಗೆ ಪೌಷ್ಟಿಕಾಂಶ ನೀಡುವಂತಹ ಮಹತ್ತರವಾದ ಯೋಜನೆಯನ್ನು ಸಹ ಜಾರಿಗೆ ತಂದು ಮಹಿಳೆಯರಿಗೆ ಅನುಕೂಲವಾಗುವಂತಹ ಕೆಲಸವನ್ನ ಮಾಡಿದೆ ಎಂದರು. ಅಭಿವೃದ್ಧಿ ಬಗ್ಗೆ ಇವತ್ತು ಸನ್ಮಾನ್ಯ ಶಾಸಕರು ಎಂಟಿ ಕೃಷ್ಣಪ್ಪನವರು ಶಾಸಕರಾಗಿ 15 ವರ್ಷಗಳ ಕಾಲ ಈ ಜಿಲ್ಲೆಯಲ್ಲಿ ತಾಲೂಕಲ್ಲಿ ಇವತ್ತು ಆಡಳಿತವನ್ನು ಮಾಡ್ತಾ ಇದ್ದಾರೆ. ಇವತ್ತು ಏನು ಒಂದು ಅವರ ಆಡಳಿತ ಅಷ್ಟೊಂದು ಸಮರ್ಪಕವಾಗಿಲ್ಲ. ಇವತ್ತು ರಸ್ತೆ ಇರ್ಬೋದು ಹಾಗೂ ಜನಗಳ ಕಾರ್ಯಕ್ರಮಗಳಿಗೆ ಕೊಟ್ಟಿರ್ತಕ್ಕಂಥದ್ದು, ಇವತ್ತು ನಮ್ಮ ಸರ್ಕಾರದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟಿದೆಯೇ ಹೊರತು ಎಂ ಟಿ ಕೃಷ್ಣಪ್ಪನವರು ಅವರು ವೈಯಕ್ತಿಕವಾಗಿ ನಾನು ತಂದಿದ್ದೀನಿ, ನಾನು ಮಾಡ್ತಾ ಇದ್ದೀನಿ ಎಲ್ಲ ಕಾರ್ಯಕ್ರಮಗಳನ್ನು ಅಂತ ರೀತಿಯಲ್ಲಿ ಹೇಳ್ಕೊಳ್ತಾ ಇದ್ದಾರೆ. ಇದು ಕಾಂಗ್ರೆಸ್ ಸರ್ಕಾರದ ಕಾರ್ಯಕ್ರಮಗಳು, ಇವತ್ತು ಎಂ ಟಿ ಕೃಷ್ಣಪ್ಪನವರ ಕಾರ್ಯಕ್ರಮಗಳು ಅಲ್ಲ ಅನ್ನೋ ಮಾತನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ರಮೇಶ್, ಸೇವಾದಳದ ತಾಲೂಕು ಅಧ್ಯಕ್ಷ ದೇವರಾಜು, ಕಮಲ, ಭಾಗ್ಯಮ್ಮ, ಗ್ರಾಮ ಪಂಚಾಯಿತಿ ಸದಸ್ಯೆ ರಾಮೇಗೌಡ, ಲಕ್ಷ್ಮಯ್ಯ, ರುದ್ರೇಶ್, ಪ್ರೇಮಕುಮಾರ್ ಇನ್ನಿತರರು ಹಾಜರಿದ್ದರು. ಚಿಕ್ಕನಾಯಕನಹಳ್ಳಿಯಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು. ಅನೇಕ ತ್ಯಾಗ ಬಲಿದಾನಗಳ ಹೋರಾಟಗಳಿಂದ ರೂಪುಗೊಂಡ ಕರ್ನಾಟಕದಲ್ಲಿ ಮಹಾನ್ ಸಾಹಿತಿಗಳ ಬರಹಗಳಿಂದ ಕನ್ನಡ ಭಾಷೆಯನ್ನು ಸಮೃದ್ಧಿಗೊಳಿಸಿಕೊಂಡಿದೆ ಎಂದು ತಹಸೀಲ್ದಾರ್ ಶಿವಲಿಂಗಮೂರ್ತಿ ಹೇಳಿದರು. ಚಿಕ್ಕನಾಯಕನಹಳ್ಳಿಯ ಕ್ರೀಡಾಂಗಣದಲ್ಲಿ 62ನೇ ವರ್ಷದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, 1956ನೇ ಇಸವಿಯಲ್ಲಿ ಸುಮಾರು 51 ವರ್ಷಗಳ ಅರವಿತ ಶ್ರಮದಿಂದಾಗಿ ಭಾಷಾವಾರು ಪ್ರಾಂತ್ಯವಾಗಿ ಕನ್ನಡ ನಾಡು ಅಸ್ತಿತ್ವಕ್ಕೆ ಬಂದಿತು. 1956ರಲ್ಲಿ ಮೈಸೂರು ರಾಜ್ಯ ಅಸ್ತಿತ್ವಕ್ಕೆ ಬಂದಿದ್ದರೂ 1973ರಲ್ಲಿ ಕರ್ನಾಟಕ ಎಂದು ಮರುನಾಮಕರಣ ಪಡೆದುಕೊಂಡಿತು. ಭಕ್ತಿಪಂಥ, ವಚನ, ಸಾಹಿತ್ಯ ಮುಂತಾದ ಅನೇಕ ಪ್ರಕಾರಗಳಲ್ಲಿ ಕನ್ನಡವು ಹರಿದಾಡಿ ಜನರ ನರನಾಡಿಗಳಲ್ಲಿ ಬೆರೆತು ಹೋಯಿತು. ಕನ್ನಡ ಭಾಷೆಯನ್ನು ಶ್ರೀಮಂತಗೊಳಿಸಿ ತನ್ಮೂಲಕ ಸಂಪನ್ಭರಿತಗೊಳಿಸಿದ ಕವಿಗಳನ್ನು ಸ್ಮರಿಸುವುದು ಸೂಕ್ತ ಎಂದರು. ಕನ್ನಡ ಸಾಹಿತ್ಯಕ್ಕೆ 8 ಜ್ಞಾನಪೀಠ ಪ್ರಶಸ್ತಿಗಳು ಲಭಿಸಿದ್ದು ಅವು ಕನ್ನಡ ತಾಯಿಯ ಮುಕುಟಕ್ಕೆ ಸಿಕ್ಕಿಸಿದ ಗರಿಗಳೆನ್ನಬಹುದು. ಭಾಷೆಯಾಧಾರದ ಮೇಲೆ ವಿಭಜನೆಗೊಂಡು ಅನೇಕ ಚಳುವಳಿಗಳ ಮೂಲಕ ಕನ್ನಡ ನಾಡು ಕಟ್ಟಲಾಗಿದೆ. ಕನ್ನಡ ಭಾಷೆಯನ್ನ ಬೆಳೆಸಲು ಅನ್ಯ ಭಾಷಿಗರಿಗೆ ಕನ್ನಡ ಕಲಿಸುವ ಮೂಲಕ ಕನ್ನಡ ಭಾಷೆ ನಾಡನ್ನ ಬೆಳೆಸೋಣ ಎಂದರು. ಶಾಸಕ ಸಿಬಿ ಸುರೇಶ್ ಬಾಬು ಮಾತನಾಡಿ, ನಮ್ಮ ನೆಲ, ಜಲ, ಭಾಷೆ ಉಳಿಸಲು ಕನ್ನಡಿಗರು ಒಂದಾಗಬೇಕು. ಜಗತ್ತಿನಲ್ಲಿರುವ ಎಲ್ಲಾ ಭಾಷೆ ಕಲಿಯಬೇಕು. ಆದರೆ ನಮ್ಮ ಮಾತೃಭಾಷೆಯಾಗಿರುವ ಕನ್ನಡಕ್ಕೆ ಮೊದಲು ಆದ್ಯತೆ ನೀಡಿ ಕನ್ನಡವನ್ನ ಇತರರಿಗೆ ಕಲಿಸಿ ಬೆಳೆಸಬೇಕು ಎಂದರು. ನಾವು ನವೆಂಬರ್ನಲ್ಲಿ ಕನ್ನಡಿಗರಾಗದೆ ವರ್ಷವಿಡೀ ಕನ್ನಡಿಗರಾಗಬೇಕು. ವಿದ್ಯಾರ್ಥಿಗಳು ರಾಷ್ಟ್ರ ರಾಜ್ಯದ ಬಗ್ಗೆ ಅಭಿಮಾನ ಬೆಳೆಸಿ ಶಿಸ್ತನ್ನ ರೂಢಿಸಿಕೊಳ್ಳಬೇಕು. ಕನ್ನಡ ನಾಡು ನುಡಿಯನ್ನ ಉಳಿಸಿ ಬೆಳೆಸಿಕೊಂಡು ಹೋಗುವುದು ಪ್ರತಿಯೊಬ್ಬ ಕನ್ನಡ ಅಭಿಮಾನಿಗಳ ಕರ್ತವ್ಯ ಎಂದರು. ಕನ್ನಡವನ್ನು ಎತ್ತಿಟ್ಟುಕೊಂಡು ಹಲವಾರು ವರ್ಷದಿಂದ ನಮ್ಮೆಲ್ಲರ ಜೊತೆ ಒಡನಾಟವನ್ನು ಇಟ್ಟುಕೊಂಡು ಇವತ್ತು ನಾವೆಲ್ಲರನ್ನೂ ಕೂಡ ಅಲ್ಲಿರ್ತಕ್ಕಂಥ ಸನ್ಮಾನ್ಯ ಸಿಂಹ ಕೃಷ್ಣಯ್ಯನವರ ಆತ್ಮಕ್ಕೆ ಶಾಂತಿಯನ್ನು ಕೊಡ್ತಾ ಅವರು ತಮ್ಮ ಚಿಕ್ಕನಾಯಕನಲ್ಲಿ ಅವತ್ತಿನ ಎಲ್ಲ ಯುವಶಕ್ತಿಯನ್ನು ಜೊತೆ ಮೂಡಿಸಿಕೊಂಡು ಇವತ್ತು ನಮ್ಮ ಕನ್ನಡವನ್ನು ಉಳಿಸಲಿಕ್ಕೆ ನಾವು. ಪುರಸಭಾಧ್ಯಕ್ಷ ಸಿಡಿ ಚಂದ್ರಶೇಖರ್ ಮಾತನಾಡಿ, ಯಾವುದೇ ಭಾಷೆ ಕಲಿತರೂ ಕನ್ನಡ ಭಾಷೆಯೇ ನಮ್ಮ ಮೊದಲ ಆದ್ಯತೆಯಾಗಬೇಕು. ಕಿತ್ತೂರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ, ವನಕೆ ಓಬವ್ವ, ಝಾನ್ಸಿರಾಣಿ ಲಕ್ಷ್ಮೀಬಾಯಿ ಇವರೆಲ್ಲರೂ ದೇಶಕ್ಕಾಗಿ ಹೋರಾಡಿದ ಮಹನೀಯರು. ಅವರ ಸ್ಮರಣೆ ನಮಗೆ ಅಗತ್ಯವಾಗಿದೆ ಎಂದರು.
ರಾಷ್ಟಮಟ್ಟದ ವಿಜ್ಞಾನ ವಿಚಾರಗೋಷ್ಠಿಗೆ ಆಯ್ಕೆಯಾಗಿರುವ ಜೆಸಿಪುರ ಸರ್ಕಾರಿ ಶಾಲೆಯ ವಿದ್ಯಾರ್ಥಿನಿ ಚಿನ್ಮಯ್ ಅವರನ್ನ ತಾಲೂಕು ಆಡಳಿತದ ವತಿಯಿಂದ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ 100 ಮಂದಿ ವಿದ್ಯಾರ್ಥಿಗಳಿಂದ ನಾಡಗೀತೆ ರಾಷ್ಟಗೀತೆಯನ್ನ ಹಾಡಿಸಲಾಯಿತು. ಹಾರ್ಮೋನಿಯಂ ಗಂಗಾಧರ್ ತಂಡ ಗೀತೆಗಳಿಗೆ ಸಂಗೀತ ಕಾರ್ಯಕ್ರಮ ನಡೆಸಿಕೊಟ್ಟರು. ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಬಿಲಕ್ಕಪ್ಪ, ಬಿಇಒ ಕೃಷ್ಣಮೂರ್ತಿ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಕೃಷ್ಣ ನಾಯಕ್, ತಾಲೂಕು ಪಂಚಾಯಿತಿ ಅಧ್ಯಕ್ಷೆ ಹೊನ್ನಮ್ಮ ಶೇಷಯ್ಯ, ಕನ್ನಡ ಸಂಘದ ಅಧ್ಯಕ್ಷೆ ಸಿಬಿ ರೇಣುಕಾಸ್ವಾಮಿ, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷೆ ಎನ್ ಇಂದಿರಮ್ಮ, ಪುರಸಭಾ ಉಪಾಧ್ಯಕ್ಷೆ ಇಂದಿರಾ ಪ್ರಕಾಶ್ ಮತ್ತಿತರರು ಉಪಸ್ಥಿತರಿದ್ದರು. ಕಾರ್ಯಕ್ರಮದ ನಂತರ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಕನ್ನಡಿಗರ ಕನ್ನಡಾಂಬೆಯ ವೇಷಭೂಷಣಗಳನ್ನು ತೊಟ್ಟ ವಿದ್ಯಾರ್ಥಿಗಳು ಟ್ರಾಕ್ಟರ್ ಮೂಲಕ ಮೆರವಣಿಗೆ ನಡೆಸಿದರು. ಶಾಲಾ ವಿದ್ಯಾರ್ಥಿಗಳು, ಶಿಕ್ಷಕರು ಮೆರವಣಿಗೆಯಲ್ಲಿ ಭಾಗವಹಿಸಿದರು. ನಾಟಕದ ಮೂಲಕ ಮಕ್ಕಳಲ್ಲಿ ಜಾಗೃತಿ ಮೂಡಿಸುವ ಕಾರ್ಯ ಮಾಡಲಾಗುತ್ತಿದೆ ಎಂದು ಗುಬ್ಬಿಯಲ್ಲಿ ಮಾಜಿ ರಾಜ್ಯಸಭಾ ಸದಸ್ಯ ಬಿ ಜಯಶ್ರೀ ಹೇಳಿದ್ದಾರೆ. ಮಕ್ಕಳಲ್ಲಿ ಪ್ರಾಣಿ ಪ್ರೀತಿಯನ್ನ ಬೆಳೆಸುವಂತಹ ಕೆಲಸವನ್ನ ನಾಟಕದ ಮೂಲಕ ಜಾಗೃತಿ ಮೂಡಿಸುವಂತಹ ಕೆಲಸವನ್ನ ಮಾಡಲಾಗುತ್ತಿದೆ ಎಂದು ಗುಬ್ಬಿ ವೀರಣ್ಣ ಟ್ರಸ್ಟ್ ಉಪಾಧ್ಯಕ್ಷೆ ಜಿ ಜಯಶ್ರೀ ತಿಳಿಸಿದರು. ಗುಬ್ಬಿಯ ಸಹಕಾರಿ ಮಹಿಳಾ ಪದವಿ ಪೂರ್ವ ಕಾಲೇಜಿನಲ್ಲಿ ಬಾಂಬೆಯ ಗಿಲ್ಲು ಥಿಯೇಟರ್ ವತಿಯಿಂದ ಕ್ಯಾಚ್ ದ ಕ್ರೊಕೊಡೈಲ್ ಎಂಬ ನಾಟಕವನ್ನ ಪ್ರಸ್ತುತಪಡಿಸಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಅವರು, ಗುಬ್ಬಿ ತಾಲೂಕಿನ ಕಡಶೆಟ್ಟಿಹಳ್ಳಿ ಸರ್ಕಾರಿ ಶಾಲೆ ಹಾಗೂ ರಂಗಮಂದಿರದಲ್ಲಿಯೂ ಸಹ 2 ನಾಟಕಗಳನ್ನು ಮಾಡಲಾಗುತ್ತಿದೆ. ಇವು ಸಂಪೂರ್ಣ ಮಕ್ಕಳ ನಾಟಕಗಳಾಗಿದ್ದು ಪ್ರತಿಯೊಂದು ನಾಟಕಗಳು ಸಹ ಜಾಗೃತಿ ಮೂಡಿಸುವಂತಹ ನಾಟಕವಾಗಿದೆ. ಶೈಲು ಸತ್ಯ ಅವರ ನಿರ್ದೇಶನದಲ್ಲಿ ಸುಮಾರು 10 ಜನ ತಂಡವು ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ನಾಟಕ ಪ್ರಸ್ತುತ ಮಾಡುತ್ತಿದೆ. ಹೆಸರಾಂತ ಎಂಎಸ್ ಸತ್ಯ ಅವರ ಮಗಳ ನಿರ್ದೇಶನದಲ್ಲಿ ಮೈಸೂರು, ಬೆಂಗಳೂರು, ಹೆಗ್ಗೋಡು, ಚಾಮರಾಜನಗರದಲ್ಲಿ ನಾಟಕಗಳನ್ನು ಸುಮಾರು 15 ದಿನಗಳ ಕಾಲ ನಡೆಯಲಿದೆ ಎಂದು ತಿಳಿಸಿದರು. ಒಂದೊಂದ್ಸರ್ತಿ ಕೆಲವು ಮಕ್ಕಳಿಗೆ ಜನರಲ್ ನಾಲೆಜ್ ಅನ್ನೋದು ಇರುತ್ತಲ್ಲ, ಮಕ್ಕಳಿಗಲ್ಲ ದೊಡ್ಡವ್ರಿಗೆ, ನೀವೇ ಆದ್ರೂ ಅಥವಾ ನಾನೇ ಆದ್ರೂ ರೋಡಲ್ಲಿ ಹೋಗೋ ನಾಯಿಗೆ ಕಣ್ ತಗೊಂಡು ಹೊಡಿತೀವಿ, ಸುಮ್ಮನೆ ಹೋಗ್ತಾ ಇದ್ರು ಒಂದೊಂದ್ಸರ್ತಿ ನಾಯಿಗೆ ಹೋಗ್ತಾ ಇದ್ರೆ ದಾರಿಗಳನ್ನ ಹೊಡ್ಕೊಂಡು ಹೊಟ್ಟೋಗ್ತಾರೆ, ಅಯ್ಯೋ ಅನ್ಸುತ್ತೆ ಅದು ಪಾಪ ಅದೆಲ್ಲೋ ಹೋಗಿ ಸತ್ತೋಗಿ. ಸೊ ಅದು ಯಾಕೆ ಮಾಡಬೇಕು? ಅದೇ ಥರ ಇಲ್ಲಿ ಮಶ್ಲೆ ಒಂದು ಸಿಗಾಕೊಂಡು ಮುಂದೆ ನೋಡಿದ್ರೆ ನಿನ್ನೆ ಬಾಂಬೆನಲ್ಲಿ ಪ್ರವಾಹ ಬಂದಾಗ ಮಶ್ಲೆಗಳೆಲ್ಲ ಮನೆ ಒಳಗೆ ಬರ್ತಾ ಇತ್ತು. ಸೊ ಹೊಡಿಬಾರ್ದು ಅವನ್ನ, ಅವಕ್ಕೆ ಹೆಂಗೆ ಆಚೆ ಕಳಿಸ್ಬೇಕು, ಅವಕ್ಕೆ ದಾರಿ ತೋರಿಸ್ಬೇಕಷ್ಟೇ. ನಾವು ಜಾಗ ಆಕ್ರಮಿಸ್ಕೊತಾ ಇದೀವಲ್ವ, ಕಾಡೊಳಗಡೆ ಎಲ್ಲ ಹೋಗ್ತಾ ಇದ್ದೀವಿ, ಕಾಡಿನವ್ರನ್ನೇ ನಾವು ಆಚೆ ಕಳಿಸ್ತಾ ಇದ್ದೀವಿ, ಕಾಡು ಜನಗಳನ್ನ ಪ್ರಾಣಿಗಳನ್ನ. ಜಾಗ ಇಲ್ಲ, ನಿಮಗೆ ಗೊತ್ತು ಇಲ್ಲಿ ಹೇಮಾವತಿ ಇಲ್ಲಿ ನೀರು ಬಿಟ್ಟಾಗ ಆನೆಗಳು ಬಂದು ಮಧ್ಯ ನೀರಿನಲ್ಲಿ ನಿಂತಿರ್ತಾರೆ, ಯಾರೂ ನಮಗೆ ತೊಂದರೆ ಮಾಡಬಾರ್ದು. ಸೊ ಪಾಪ ಅವ್ರಿಗೂ ಹೆದರಿಕೆ ಇರುತ್ತೆ, ಅಷ್ಟೇ ಹೆದರಿಕೆ ನಮಗೂ ಇರುತ್ತೆ. ಆ ಹೆದರಿಕೆ ಹೆದರಿಕೆಯ ಹೊಡೆದಾಟ ಇದೆಯಲ್ಲ ಅದು ಸರಿಯಲ್ಲ. ನಾವು ಆದಷ್ಟು ಅವುಗಳಿಗೇನು ಬೇಕು ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಮನುಷ್ಯರು ಯೋಚನೆ ಮಾಡುವಂಥ ಶಕ್ತಿ ಇದೆ, ಯೋಚನೆ ಮಾಡುವ ಮನುಷ್ಯ ಅದನ್ನು ಅರ್ಥ ಮಾಡ್ಕೊಂಡು ಅದನ್ನು ಅದ್ರ ಪಾಡಿಗೆ ಅದ್ರ ಜಾಗಕ್ಕೆ ಹೋಗೋಕ್ಕೆ ಅನುಕೂಲ ಮಾಡಿಕೊಳ್ಳಿ ಅನ್ನೋ ಒಂದು ಮೆಸೇಜ್ ಅಷ್ಟೇ. ಖ್ಯಾತ ನಿರ್ದೇಶಕಿ ಶೈಲು ಸತ್ಯ ಮಾತನಾಡಿ, ಗುಬ್ಬಿಗೆ ಈಗಾಗಲೇ 2 ಬಾರಿ ಬಂದಿದ್ದು, ಕಳೆದ ರಾಷ್ಟೀಯ ನಾಟಕೋತ್ಸವದಲ್ಲಿ ಮಕ್ಕಳ ನಾಟಕವನ್ನ ಮಾಡಲಾಗಿತ್ತು. ಕರ್ನಾಟಕದಲ್ಲಿ ಹಲವು ರಂಗಮಂದಿರಗಳು ಇವೆ, ಆದರೆ ಗುಬ್ಬಿಯಲ್ಲಿರುವ ರಂಗಮಂದಿರ ಸಾಕಷ್ಟು ವಿಭಿನ್ನವಾಗಿದ್ದು ಇಲ್ಲಿ ಕೆಲಸ ಮಾಡಲು ನಮಗೆ ಸಾಕಷ್ಟು ಖುಷಿ ಕೊಡುತ್ತದೆ. ರಾಜ್ಯಕ್ಕೆ ಬಂದಾಗ ಗುಬ್ಬಿಯಲ್ಲಿ ನಾಟಕ ಮಾಡಿ ಹೋಗಲೇಬೇಕು ಅನಿಸುವಷ್ಟು ಸಂತೋಷವನ್ನ ನೀಡುತ್ತದೆ ಎಂದು ತಿಳಿಸಿದರು. ಶೈಲಿ ಸತ್ಯ, ಐವ್ ಕಮ್ ಫ್ರಮ್ ಬಾಂಬೆ, ಮೈ ಥಿಯೇಟರ್ ಕಂಪ್ನೀಸ್ ಕಾಲ್ಡ್ ಗಿಲ್ಲೋ ರೆಪರ್ಟರಿ ಥಿಯೇಟರ್. ವಿ ಆರ್ 10 ಆರ್ಟಿಸ್ಟ್, ವಿ ಆರ್ ಟ್ರಾವೆಲಿಂಗ್ ಫಾರ್ 15 ಡೇಸ್ ಟು 6 ಪ್ಲೇಸಸ್ ಇನ್ ಕರ್ನಾಟಕ. ಗುಬ್ಬಿ ಇಸ್ ದ ಫಸ್ಟ್ ಸ್ಟಾಪ್. ಹಿಯರ್ ವಿ ಹ್ಯಾವ್ 2 ಶೋಸ್ ಇನ್ 2 ಡಿಫ್ರೆಂಟ್ ಸ್ಕೂಲ್ಸ್ ಆ್ಯಂಡ್ 1 ಶೋ ಎಟ್ ಡಾಕ್ಟರ್ ಗುಬ್ಬಿ ವೀರಣ್ಣ ರಂಗಮಂದಿರ. ಆಫ್ಟರ್ ದಟ್ ವಿ ಆರ್ ಗೋಯಿಂಗ್ ಟು ಬ್ಯಾಂಗ್ಳೂರ್, ವಿ ಆರ್ ಪರ್ಫಾರ್ಮಿಂಗ್ ಇನ್ ಒನ್ ಗವರ್ಮೆಂಟ್ ಪ್ರೈಮರಿ ಸ್ಕೂಲ್. ಶೋ ದ ನೇಮ್ಸ್. ಗುಬ್ಬಿ ವಿ ಹ್ಯಾಡ್ ಕ್ಯಾಚ್ ದಟ್ ಕ್ರಾಕೊಡೈಲ್, ಇಟ್ ಇಸ್ ಅ ಸ್ಟೋರಿ ಬೈ ಅನುಷ್ಕಾ ರವಿಶಂಕರ್ ಆ್ಯಂಡ್ ವಿ ಹ್ಯಾವ್ ಅಡಾಪ್ಟೆಡ್ ದ್ಯಾಟ್ ಇನ್ ಡ್ರಾಮಟೈಸ್ಡ್ ಇಟ್ ಆ್ಯಂಡ್ 2 ಶೋಸ್ ಆಫ್ ದ್ಯಾಟ್ ಆ್ಯಂಡ್ ಈವ್ನಿಂಗ್ ದೇವದತ್ ಪಟ್ನಾಯಕ್ ಸ್ಟೋರಿ ಹನುಮಾನ್ ಕಿ ರಾಮಾಯಣ್, ವಿಚ್ ವಿ ಆರ್ ಪರ್ಫಾರ್ಮಿಂಗ್ ಇನ್ ಹಿಂದಿ. ಇಟ್ ಇಸ್ ಅ ಮ್ಯೂಸಿಕಲ್ ಇನ್ ಸಾಂಗ್ ನೌಟಂಕಿ ಸ್ಟೈಲ್, ವಿಚ್ ಇಸ್ ಅ ಫೋಕ್ ಮ್ಯೂಸಿಕ್ ಪರ್ಫಾರ್ಮೆನ್ಸ್. ಸೊ ದ್ಯಾಟ್ ಈಸ್ ಅಟ್ 7 o'clock ಟುಡೇ ಇನ್ ದ ಈವ್ನಿಂಗ್ ಇನ್ ಗುಬ್ಬಿ. And then after that we go to Bangalore, then we go to Mysore, we go to Hegar Devankote, we go to Chamrajnagar, and then Neenasam at Hegodu. So like that we are going to different places. Each place, morning we are doing school show, evening we are doing in a, like a community hall, any public space.
ಇದೇ ಸಂದರ್ಭದಲ್ಲಿ ಆನಂದ್, ರಾಜೇಶ್ ಗುಬ್ಬಿ, ಮೆಳಕಲ್ಲಹಳ್ಳಿ ರಮೇಶ್ ಹಾಗೂ ಶಿಕ್ಷಕರು ವಿದ್ಯಾರ್ಥಿಗಳು ಹಾಜರಿದ್ದರು. ಇಲ್ಲಿಗೆ ಅಮೋಘ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಾಗಿ ತಪ್ಪದೆ ವೀಕ್ಷಿಸಿ ಅಮೋಘ್ ವಾರ್ತೆಗಳು.